ವಿಚಾರವಾದಿ ಗೋವಿಂದ ಪನ್ಸಾರಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸಮೀರ್ ಗಾಯಕ್ವಾಡ್ಗೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮುಸ್ತಾಕ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುಸ್ತಾಕ್, ಈಗ ಗೋವಿಂದ ಪಸಾರೆ ಆರೋಪಿಯಾಗಿರುವಂತಹ ಗಾಯಕ್ವಾಡ್ ನನ್ನ ಇನ್ನೂ 2 ದಿನಗಳ ಕಾಲ ಪೊಲೀಸರ ವಶಕ್ಕೆ ಒಪ್ಪಿಸಲಾಗ್ತಾ ಇರುವಂತದ್ದು, ಹೆಚ್ಚಿನ ಮಾಹಿತಿ ಏನಿದೆ? ಭವನ, ಏನಂತಂದ್ರೆ ಇಂದು 26ನೇ ತಾರೀಕು ಪೊಲೀಸ್ ಕಸ್ಟಡಿ ಮುಗಿದ ತಕ್ಷಣ ಇಂದು ಕೊಲ್ಹಾಪುರ ನ್ಯಾಯಾಲಯಕ್ಕೆ ಕೊಲ್ಹಾಪುರ ಸಿಐಡಿ ತಂಡ ಮತ್ತು ಎಸ್ಐಟಿ ತಂಡ ಮತ್ತು ಕೊಲ್ಹಾಪುರ ಲೋಕಲ್ ಪೊಲೀಸರು ಒಂದು ಕೋರ್ಟ್ ಅಲ್ಲಿ ಹಾಜರುಪಡಿಸಿದಾಗ ಮೂವತ್ತೆರಡು ಜನ ನಿನ್ನೆ ವಕೀಲರು ಬಂದಿದ್ರು. ಪಾನ್ಸಾರೆ ಹಾಗೂ ಪಾರುನ್ಸ್ ಪಾನ್ಸಾರೆ ಹಾಗೂ ಸಮೀರ್ ಗಾಯಕ್ವಾಡ್ ಒಂದು ಪ್ರಕರಣದಲ್ಲಿ ಭಾಗಿಯಾಗಲಿಕ್ಕೆ ಸನಾತನ ಸಂಸ್ಥೆಯಿಂದ ಆ ಹಿನ್ನೆಲೆ ಕೊಲ್ಹಾಪುರ ಕೋರ್ಟ್ಗೆ ಇಂದು ಪಾನ್ಸಾರೆ ಅವರ ಪರ ಸುಮಾರು 200 ವಕೀಲರು ಒಂದು ಅವರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪರ ನಿಂತಿದ್ರು. ಆ ಹಿನ್ನೆಲೆ ಮೂವತ್ತೊಂದು ಮೊಬೈಲ್ ಸಮೀರ್ ಗಾಯಕ್ವಾಡ್ ಹತ್ರ ಸಿಕ್ಕಿದ್ದು, ಅದು ರಿಪೇರಿಗಾಗಿ ಅಲ್ಲ, ಸಮೀರ್ ಗಾಯಕ್ವಾಡ್ ಒಂದು ಈ ಡೈರಿ ಇದ್ದಂಗಿದ್ದು. ಆ ಹಿನ್ನೆಲೆ ಸಮೀರ್ ಗಾಯಕ್ವಾಡ್ ಅದರಲ್ಲಿ ಸಂಭಾಷಣೆ ಮಾಡಿದ್ದು ಹಾಗೂ ಮೆಸೇಜ್ ಮಾಡಿರುವುದು ಒಂದು ಅದು ಪ್ರೂಫ್ ಆಗಿದೆ ಅಂತ ಹೇಳಿ ಅದನ್ನು ವಿಚಾರಣೆಗೆ ಹೆಚ್ಚು ಅವಕಾಶ ಬೇಕಂತ ಹೇಳಿ ಕೋರ್ಟ್ ದಿಂದ 2 ದಿನ ಕಾಲ ಒಂದು ಸಮಯ ತಗೊಂಡಿದ್ದಾರೆ ಎಸ್ಐಟಿ ಪೊಲೀಸರು. ಥ್ಯಾಂಕ್ ಯು ಮುಸ್ತಾಕ್ ತಮ್ಮೆಲ್ಲ ಮಾಹಿತಿಗೆ.